ಹುಲಿಗಳು ಸೇರಿದಂತೆ ಹಲವು ವನ್ಯಜೀವಿಗಳ ಸಂತತಿಗೆ ಕಡಿವಾಣ ಹಾಕಲು ಮುಂದಾಗಿರುವ ಕೇರಳ ಸರ್ಕಾರದ ನಡೆಗೆ ಪರಿಸರವಾದಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ವಯನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಾದ ಮೇಲೊಂದು ಹುಲಿ ದಾಳಿ ಘಟನೆಗಳು ವರದಿಯಾಗಿವೆ ಹೀಗಾಗಿ ಹುಲಿ ಸಂತತಿಯನ್ನು ನಿಯಂತ್ರಿಸುವ ವಿಚಾರವನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಿದ್ದೇವೆ ಅಂತ ಕೇರಳ ಸರ್ಕಾರ ಹೇಳಿದೆ ಆದರೆ ವಯನಾಡು ಅಥವಾ ಇತರೆ ಅರಣ್ಯದಲ್ಲಿ ಹುಲಿಗಳು ಅಥವಾ ಇತರೆ ವನ್ಯಜೀವಿಗಳ ಸಂಖ್ಯೆ ವಿಪರೀತ ಹೆಚ್ಚಳವಾಗಿರುವ ಬಗ್ಗೆ ಯಾವುದೇ ವೈಜ್ಞಾನಿಕ ಅಧ್ಯಯನಗಳು ನಡೆದಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ನಾವು ಪ್ರಾಣಿಗಳ ಬಗ್ಗೆ ತೋರುವ ಆಸಕ್ತಿಯನ್ನು ಜನರ ಬಗ್ಗೆನೂ ತೋರಬೇಕಲ್ಲ ಪ್ರಾಣಿಗಳ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ ಕೇರಳ ಸರ್ಕಾರದ ಕುರಿತಾಗಿ ವನ್ಯಜೀ ಅಲ್ಲಿನ ಪರಿಸರವಾದಿಗಳು ಧ್ವನಿ ಎತ್ತಾ ಇದ್ದಾರಲ್ಲ ಅದೇ ಪರಿಸರವಾದಿಗಳಿಗೆ ಕೇರಳ ಕರ್ನಾಟಕದ ಗಡಿಯಲ್ಲಿ ಕಾಡಿನ ಅಂಚಿನಲ್ಲಿ ವಾಸಿಸುವವರ ಜೀವ ಎಷ್ಟು ಹಾನಿ ಆಗ್ತಾ ಇದೆ ಪ್ರತಿ ವರ್ಷ ಅದು ಹುಲಿ ದಾಳಿ ಇರ್ಬೋದು ಚಿರತೆ ದಾಳಿ ಇರ್ಬೋದು ಆನೆ ದಾಳಿ ಇರ್ಬೋದು ಈ ಪ್ರಾಣಿಗಳ ದಾಳಿಯಿಂದ ಇವತ್ತು ನೀವು ವನ್ಯಜೀವಿಯ ಪ್ರೊಟೆಕ್ಷನ್ ಹಿನ್ನೆಲೆಯಲ್ಲಿ ಅವುಗಳ ಸಂತತಿ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಆ ಕಾಡಿನಿಂದ ನಾಡಿಗೆ ಅವರು ಬರದಂತೆ ತಡೆಯುವುದಕ್ಕೆ ನೀವು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಟ್ರೆಂಚೋ ಬೇಲಿನೋ ಇನ್ಯಾವುದೋ ನೀವು ಮಾಡ್ತಾ ಇಲ್ಲ ಅದರ ಪರಿಣಾಮ ಅಲ್ಲಿ ಕಾಡಿನಂಚಿನಲ್ಲಿರುವಂತಹ ಜನರ ಜೀವವನ್ನು ರಕ್ಷಣೆ ಮಾಡುವ ಹೊಣೆ ಸರ್ಕಾರದ ಮೇಲೆ ಇದೆಯಲ್ಲ ಕೇರಳ ಸರ್ಕಾರ ಮಾಡಿರುವಂಥ ಆ ತೆಗೆದುಕೊಂಡಿರೋ ಕ್ರಮ ಅಥವಾ ನಾವು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತೀವಿ ಇದನ್ನು ಏಕಾಏಕಿ ಅವರನ್ನು ತೀರ್ಮಾನ ತೆಗೆದುಕೊಳ್ಳೋಕೆ ಹೋಗ್ತಾ ಇಲ್ಲ ಆದರೆ ನಾವು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತೀವಿ ಅಂತ ಪರಿಸರ ರಕ್ಷಣೆ ಮಾಡಬೇಕು ಇವತ್ತು ಪರಿಸರ ಯಾರಿಂದ ರಕ್ಷಣೆ ಆಗ್ತಾ ಇದೆ ನೀವು ಮಲೆನಾಡು ಭಾಗಕ್ಕೆ ಹೋದರೆ ಗೊತ್ತಾಗುತ್ತೆ ಅಥವಾ ಕೇರಳದ ಕಾಡಿನ ಹಂಚಿಗೆ ಹೋದರೆ ಗೊತ್ತಾಗುತ್ತೆ ತಮಿಳುನಾಡಿನ ಕಾಡಿನ ಅಂಚಿಗೆ ಹೋದರೆ ಗೊತ್ತಾಗುತ್ತೆ ನಮ್ಮದೇ ಕೊಡಗಿನ ಭಾಗಕ್ಕೆ ಹೋದರೆ ಶಿವಮೊಗ್ಗ ಭಾಗಕ್ಕೆ ಹೋದರೆ ಅಥವಾ ಉತ್ತರ ಕನ್ನಡದ ಭಾಗಕ್ಕೆ ಹೋದರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿನ ಜನರೇ ಕಾಡಿನ ಹಂಚಿಗೆ ವಾಸಿಸುವ ಜನರೇ ಅಲ್ಲಿನ ಪರಿಸರವನ್ನು ರಕ್ಷಣೆ ಮಾಡೋರು ಆ ಪರಿಸರ ರಕ್ಷಣೆ ಜೊತೆಗೆ ಅಲ್ಲಿ ಜೀವವನ್ನು ಬೆಲೆ ತೆರ್ತಾ ಇರುವಂಥವ್ರು ಕೂಡ ಅವರೇನೇ ಬಹುಶಃ ಕೇರಳ ಸರ್ಕಾರ ಜನರ ಜೀವಕ್ಕೂ ಸಮಾನ ಬೆಲೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರೇನು ಹುಲಿಯನ್ನು ಕೊಲ್ತೀವಿ ಅಂತ ಹೇಳಿಲ್ಲ ಹುಲಿಯ ಸಂತತಿ ಅದು ವೃದ್ಧಿ ಆಗದೇ ಇರೋ ಹಾಗೆ ಅದಕ್ಕೆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ವೈಜ್ಞಾನಿಕ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಸಾಕಷ್ಟು ಅವಕಾಶಗಳು ಇದೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಲ್ಲಿ ಬೀದಿನಾಯಿಗಳ ಹಾವಳಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅನೇಕ ಶ್ವಾನ ಪ್ರಿಯರು ಅಥವಾ ಪ್ರಾಣಿ ಪ್ರಿಯರು ಇವರೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಈ ಬೀದಿ ನಾಯಿಗಳಿಗೆ ನೀವು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಬಾರ್ದು ಅಥವಾ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹೋಗಬಾರ್ದು ಅಂತ ಬೀದಿ ನಾಯಿಗಳು ದಿನವೂ ಮ ಮಕ್ಕಳನ್ನು ಕಚ್ಚಿಕೊಂದರೆ ಅವರ ಜೀವಕ್ಕೆ ಬೆಲೆ ಇಲ್ಲ ಅದರ ಪ್ರೊಟೆಕ್ಷನ್ಗಿಲ್ಲ ಇಲ್ಲಿ ನಮ್ಮ ವಾದಗಳು ಹೇಗಿರುತ್ತೆ ಅಂದರೆ ನಮ್ಮ ಮೂಗಿನ ನೇರಕ್ಕಿರುತ್ತೆ ನಾವೊಂದು ಅದನ್ನು ಸಮಗ್ರವಾಗಿ ನೋಡದೆ ಹೋದಾಗ ಈ ಥರದ ಸಮಸ್ಯೆಗಳು ಆಗುತ್ತೆ ಅಂತ ಪ್ರಾಣಿಗಳ ಸಂಖ್ಯೆ ಹೆಚ್ಚಬೇಕು ಹುಲಿಗಳ ಸಂಖ್ಯೆ ಹೆಚ್ಚಬೇಕು ಪರಿಸರ ಪ್ರದೇಶ ವಿಸ್ತಾರ ಆಗಬೇಕು ಎಲ್ಲವೂ ನಿಜ ಆದರೆ ಮನುಷ್ಯನ ಜೀವವನ್ನು ಬೆಲೆ ತತ್ತಲ್ವಲ್ಲ ಅದಕ್ಕೂ ಗಮನ ಕೊಡಬೇಕಲ್ಲ ಬಹುಶಃ ಆ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಗಮನ ಹರಿಸ್ತಾ ಇದೆ ಅಂತ ಕಾಣುತ್ತೆ ಓಕೆ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ